ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಶಾಲೆಯೊಂದರಲ್ಲಿ ಅಲ್ಲಿನ ಶಿಕ್ಷಕಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ, ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಬಿಜೆಪಿ ಶಾಸಕ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೆರೋಸಾ ಶಾಲೆಯ ಗೇಟ್ ಬಳಿ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಪ್ರಕರಣ ಇತ್ಯರ್ಥವಾಗುವವರೆಗೂ ಕೂಡ ನಾನು ಅಧಿವೇಶನಕ್ಕೆ ಹೋಗಲ್ಲ, ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಹೋರಾಟಕ್ಕೆ ಸಿದ್ಧ ಅಂತ ಎಚ್ಚರಿಕೆಯನ್ನ ಶಾಲೆಯ ಗೇಟ್ ಬಳಿ ನಿಂತು ಕೊಟ್ಟಿದ್ದ. ನನ್ನನ್ನು ಹೊರಗಡೆ ಬರುವಂತ ಅಧಿಕಾರ ತಡೆಯುವಂತ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಮನಸ್ಸು ಮಾಡಿ ಈಗ ಬರ್ತೇನೆ. ಯಾರು ಏನು ತಲ್ಲಿತ್ತರ ನೋಡ್ತೇನೆ. ಒಂದು ಜನಪ್ರತಿನಿಧಿ ನನ್ನ ಕ್ಷೇತ್ರದ ಶಾಲೆಗೆ ಕಾಲೇಜಿಗೆ ಬರ್ತೇನೆ. ಯಾರಿಗೂ ನಿಲ್ಲಿಸುವ ಅಧಿಕಾರ ಇಲ್ಲ. ನಾನು ಬರಲ್ಲ, ನಾನು ಬರಲ್ಲ ರೀ, ನಾನು ಬರಲ್ಲ. ನೀವು ನನ್ನನ್ನು ಅಲ್ಲ ಹೇಳಿದ್ದು ಯಾವ ನಿಮ್ಮ ಯಾವ ನೀವು ಯಾವ ಪೊಲೀಸ್ ಇಲಾಖೆ, ನಿಮ್ಮ ಯಾವ ಇಲಾಖೆ, ನಿಮ್ಮ ಯಾವ ಶಿಕ್ಷಣ ಇಲಾಖೆ ವೇದವ್ಯಾಸ ಕಾಮತ್ಗೆ ಒಳಗಡೆ ತರಬಾರ್ದು? ನಿಲ್ಲಿಸುವ ಅಧಿಕಾರ ನಿಮಗಿಲ್ಲ. ಐ ಎಮ್ ಎ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಇಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟ್ ಬೇಕು ಶಾಲೆಗೆ. ಈಗ ಅವರನ್ನು ಒಳಗಡೆ ಬಿಡುದಿಲ್ಲ ಅಂತ ಹೇಳಿದ್ರೆ ಯಾರು ಆ ಶಾಲೆ ಶಿಕ್ಷಣ ಸಂಸ್ಥೆ ಅಪ್ಪನ ಅವರು ಅಲ್ಲ. ಒಂದ್ ಮಿನಿಟ್ ಕೇಳಿ, ಕೇಳಿ, ನಾನು ಒಂದು ಹೇಳ್ತೇನೆ ಕೇಳಿ. ನಾನು ಒಂದ್ ಮಿನಿಟ್ ಮತ್ತೆ ಮಕ್ಕಳು ದೇವರ ಬಗ್ಗೆ ಎಲ್ಲ ಎಂತೆಂತ ಹೇಳುದು, ಮತ್ತೆ ಲವ್ ಇದು ವಿಷಯ ಮಾತಾಡುದು, ಅವರೇ ಸಿಸ್ಟರ್ ಪ್ರಭಲ್ ಲವ್ ಇದು ವಿಷಯ ಮಾತಾಡಿ. ಆಗ ನಾವು ಚಿಕ್ಕವರಿಲ್ಲ, ಹಾಗೆ ನಮಗೆ ಎಂತ ಸಹ ಮಾತಾಡಿ ಗೊತ್ತಿರಲಿಲ್ಲ. ಹಾಗೆ ನಾವು ಸುಮ್ಮನೆ ಅದೇ ಹೈಸ್ಕೂಲ್ಗೆ ಬಂದ ಮೇಲೆ ಪುನೊಂದು ಮ್ಯಾಮ್ ಇದ್ದಾರೆ, ಮೌಲಿ ಮ್ಯಾಮ್ ಅಂತ, ಅವರು ಸಹ ಹಾಗೇನೆ ಮಾತಾಡ್ತಿದ್ದಾರೆ ನಮ್ಮ ಹತ್ರ. ಮತ್ತೆ ಚೀಪ್ ಆಗಿ ನಮ್ಮನ್ನೆಲ್ಲ ಎಲ್ಲದಕ್ಕೆ ನಾವು ಇದಾಗಿ ಹಿಂದೂ ಅವರು ಇದಾಗಿ ಎಂತ ಮಾಡಿದ್ರು ಹಾಗೆ. ನಾನು ಮತ್ತು ವೇದವ್ಯಾಸ ಕಾಮತ್ ಇವತ್ತು ಬಂದಿದ್ದೇವೆ. ನಾವು ಇಬ್ಬರು ಶಾಸಕರಿಗಿಂತ ಜಾಸ್ತಿಯಾಗಿ ಇಬ್ಬರು ಹಿಂದೂಗಳಾಗಿ ಬಂದಿದ್ದೇವೆ. ಇನ್ನು ಮುಂದೆ ಹಿಂದೂ ಸಮಾಜ ಇದನ್ನು ತೊಡ್ಕೊಳ್ಳೋದಿಲ್ಲ. ನಾವು ಆ ಟೀಚರ್ ಯಾರಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಸಸ್ಪೆಂಡ್, ಪೆಂಡಿಂಗ್ ಇನ್ವೆಸ್ಟಿಗೇಷನ್. ನೀವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ವಿ ಡೋಂಟ್, ನಮಗೆ ಅದರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಪೆಂಡಿಂಗ್ ಇನ್ವೆಸ್ಟಿಗೇಷನ್ ನೀವು ಸಸ್ಪೆನ್ಷನ್ ಆಗಬೇಕು. ಸಸ್ಪೆಂಡ್ ಆಗಿದೆ ಅದೇ ಟೀಚರ್ನ ಎದುರು ನೀವು ಇನ್ವೆಸ್ಟಿಗೇಷನ್, ಮಕ್ಕಳನ್ನು ಕರೆದು ತಾಯಿಯನ್ನು ಕರೆದು ಆ ಟೀಚರ್ ಎದುರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಇನ್ವೆಸ್ಟಿಗೇಷನ್ ಮಾಡೋದಿದ್ರೆ ಡಿ ಡಿ ಪಿ ಆರ್ ಆಫೀಸಾ ಅಥವಾ ಬೇರೆ ಗೌರ್ಮೆಂಟ್ ಕಚೇರಿಯಲ್ಲಿ ಇಂಡಿಪೆಂಡೆಂಟ್ ನ್ಯೂಟ್ರಲ್ ಪ್ಲೇಸಲ್ಲಿ ನೀವು ಮಕ್ಕಳನ್ನು ಕರೀರಿ. ಶಾಲೆಯಿಂದ ಪಾಸಾದಂಥ ಮಕ್ಕಳು ಸಹ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಾಲೆಯಿಂದ ಪಾಸಾಗಿ ಹೋಗಿದ್ದಾರೆ, ಈಗ ಪಿ ಯು ಸಿಯಲ್ಲಿ ಇದ್ದಾರೆ, ಆ ಮಕ್ಕಳು ಸಹ ಹೇಳ್ತಾ ಇದ್ದಾರೆ. ನೋಡಿ, ಇದು ವಿಷಯ ಇಷ್ಟೇ. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಹಿಂದೂ ಸಮಾಜ ಇನ್ನು ಮುಂದೆ ಕೂತ್ಕೊಳ್ಳೋದಿಲ್ಲ. ಇದು ಪೊಲಿಟಿಕಲ್ ಇಶ್ಯೂ ಅಲ್ಲ, ಇದು ಧಾರ್ಮಿಕ, ನಮ್ಮ ಮನಸ್ಸಿಗೆ ನೋವು ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಪೊಲಿಟಿಕಲ್ ಇಶ್ಯೂ ಮಾಡೋದಿದ್ರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ ನಾವು. ಇದು ನಾವು ಇಶ್ಯೂ ಎಂದು ಪರಿಷತ್ತು, ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳು ಇವತ್ತು ನಾವು ಡಿ ಡಿ ಪಿ ಅವರಿಗೆ ಇವರಿಗೆ ನಾವು ಇದನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಅಂತ. ಈ ಒಂದು ವೇಳೆ ಆ್ಯಕ್ಷನ್ ತೆಗೆದಿದ್ರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನಾವು ಹಿಂದೂ ಸಮಾಜ ಇಲ್ಲಿ ತೆಗೆದುಕೊಳ್ತದೆ. ಇದು ಒಂದೇ ಶಾಲೆ ಅಂತಲ್ಲ, ಬೇರೆ ಬೇರೆ ಶಾಲೆಗೆ ನಾವು ಒಂದು ಎರಡು ಮೂರು ಡಿಮಾಂಡನ್ನು ಇಟ್ಟಿದ್ದೇವೆ. ನೀವು ಎಲ್ಲ ಶಾಲೆಗೆ ಸುತ್ತೋಲೆಗಳನ್ನು ಕಳಿಸಿ, ಎಲ್ಲೇ ಹೋದ ಯಾವುದೇ ಧರ್ಮ ಆಗ್ಬೋದು, ಹಿಂದೂ ಕ್ರಿಶ್ಚನ್ ಮುಸ್ಲಿಂ ಅಂತ ಹೇಳ್ತಾಯಿಲ್ಲ, ಶಾಲೆಯೊಳಗೆ ರಾಜಕೀಯ ಮತ್ತು ಧರ್ಮ ಇದೆರಡರ ವಿಷಯ ಬರಬಾರ್ದು. ಏನು ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತೇವೆ ಅದನ್ನು ಕಳಿಸಿ ಅವ್ರಿಗೆ ಬಿಡಿ. ಇದಾಗದಿದ್ದರೆ ಆ ಟೀಚರ್ ಮೇಲೆ ನೀವು, ಶಾಲೆಗಳ ಮೇಲೆ ನೀವು ಆ್ಯಕ್ಷನನ್ನು ತೆಗೆದಿದ್ರೆ ಅದರಲ್ಲಿ ಸಹ ಎಲ್ಲೋ ರಾಜಕೀಯ ಪಿತೃಗಳನ್ನು ಮಾಡ್ತಾ ಅವರನ್ನು ಸೇಫ್ ಮಾಡಲಿಕ್ಕೆ ನೋಡಿದರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗ್ತದೆ. ದೊಡ್ಡ ರೀತಿಯ ಪ್ರತಿಭಟನೆ ಅಂದರೆ ಖಾಲಿ ಈ ರೀತಿಯ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗ್ತದೆ ಅನ್ನುವಂಥ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಎಲ್ಲೋ ಒಂದು ಕಡೆ ಇದಕ್ಕೆ ಕಾಂಗ್ರೆಸ್ ಕುಮ್ಮುಕು ಕೊಡ್ತಾ ಇದೆ, ಅವರನ್ನು ರಕ್ಷಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಒಂದು ಕಡೆಗಳಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿಗಳನ್ನು, ನಮ್ಮನ್ನೆಲ್ಲವನ್ನು, ವಿಶ್ವ ಹಿಂದೂ ಪರಿಷತ್ತನ್ನು ವಿರೋಧಿಸುವಂಥ ಗಡಿಬಿಡಿಯ ಬರದಲ್ಲಿ ರಾಮನನ್ನೇ ವಿರೋಧ ಮಾಡ್ತಾ ಇದೆ. ಹಾಗಾಗಿ ಇದನ್ನು ನಾಚಿಕೆ ಪಡಬೇಕು. ಕಾಂಗ್ರೆಸ್ನವರು ಇದರಲ್ಲಿ ರಾಜಕೀಯ ಮಾಡದೆ ಸ್ಪಷ್ಟವಾದಂಥ ತನಿಖೆಯನ್ನು ಮಾಡಿ, ತನಿಖೆ ಮಾಡುವ ಮುಂಚೆ ಅವರನ್ನು ವಜಾ ಮಾಡಿ, ನಾಳೆ ಒಳಗಡೆ ಅವರನ್ನು ವಜಾ ಮಾಡಿಲ್ಲ ಅಂತೇಳಿದರೆ ವಿಶ್ವ ಹಿಂದೂ ಪರಿಷತ್ ಬಹಳ ಉಗ್ರವಾದ ಪ್ರತಿಭಟನೆ, ಬೇರೆ ಬೇರೆ ರೀತಿಯ ಘಟನೆಗಳು, ಇದಕ್ಕೆಲ್ಲವೂ ಕಾಂಗ್ರೆಸ್ ಆಡಳಿತವೇ ಕಾರಣ ಆಗ್ತದೆ. ಇವತ್ತು ಡಿ ಡಿ ಪಿ ಈ ರೀತಿಯ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿದರೆ ಅವರೆಲ್ಲೋ ಒಂದು ಕಡೆ ಅಂಜಿಕೆ ಹೆದರುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ನಾನು ಒಂದು ಮಾತನ್ನು ಕೇಳ್ತೇನೆ.
ಡಿ ಡಿ ಪಿ ಮಗುವಿಗೆ ಈ ರೀತಿಯಲ್ಲಿ ಶಾಲೆಯಲ್ಲಿ ಮಾಡಿದ್ರೆ ಅವ್ರು ಏನು ಮಾಡ್ತಾ ಇದ್ರು? ಸುಮ್ಮನೆ ಕೂತ್ಕೊಳ್ತಿದ್ರಾ? ಹಾಗಾಗಿ ಅವರನ್ನು ವಜಾ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ, ವಜಾ ಮಾಡಿಲ್ಲ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾತ್ರ ಅಲ್ಲ, ಯಾವ ರೀತಿಯಲ್ಲಿ ಉಗ್ರ ರೀತಿಯ ಪ್ರತಿಭಟನೆಗಳು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಘಟನೆಗಳು ಸಂಭವಿಸ್ಬೋದು. ಇದಕ್ಕೆ ಆ ಎಲ್ಲ ಘಟನೆಗಳಿಗೆ ಸರ್ಕಾರ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗ್ತದೆ. ಯಾಕಂತ ಹೇಳಿದ್ರೆ ರಾಜಕೀಯ ಇರಬಹುದು. ಗಮನಿಸ್ತಾ ಇದ್ದೀರಿ, ಸೈಂಟ್ ಜೆರೋಸಾ ಸ್ಕೂಲ್ ಮಂಗಳೂರಲ್ಲಿರುವಂತಹ ಶಾಲೆ, ಅಲ್ಲಿನ ಸಿಸ್ಟರ್ ವಿರುದ್ಧ ಒಂದು ಆರೋಪ ಕೇಳಿ ಬಂದಿರೋದು. ಅವರು ಧರ್ಮ ನಿಂದನೆ ಮಾಡಿದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋದು ಮೊನ್ನೆಯೂ ಪ್ರತಿಭಟನೆಯಾಗಿತ್ತು. ಇವತ್ತಿನ ಪ್ರತಿಭಟನೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇಬ್ಬರು ಶಾಸಕರು, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪ್ವೆಲ್ ಮತ್ತು ಕಾರ್ಪೊರೇಟರ್ ದಿವಾಕರ್, ಇವರೆಲ್ಲರೂ ಕೂಡ ಬಂದರು ಶಾಲೆ ಬಳಿಗೆ. ಆ ಸಿಸ್ಟರ್ ಯಾರಿದ್ದಾರೆ ಅಥವಾ ಶಿಕ್ಷಕಿ ಯಾರಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮುಂದಿಟ್ಟಿದ್ದಾರೆ. ಶಾಲೆಯಲ್ಲಿ ಧರ್ಮದ ವಿಚಾರಗಳನ್ನು ವಿನಾಕಾರಣ ಅವಹೇಳನ ಮಾಡುವಂಥ ಕೆಲಸಗಳನ್ನು ಆ ಶಿಕ್ಷಕಿ ಮಾಡ್ತಿದ್ದಾರೆ ಅನ್ನೋದು ಒಬ್ಬಿಬ್ಬರ ಆರೋಪ ಅಲ್ಲ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಇಬ್ಬರು ಶಾಸಕರು ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪ್ವೆಲ್, ದಿವಾಕರ್ ಪಾಂಡೇಶ್ವರ, ಇವರನ್ನೆಲ್ಲ ನೋಡ್ತಾ ಇದ್ದೀವಿ, ಏನಾಯ್ತು ಕೊನೆಗೆ? ರಕ್ಷತ್, ಕಳೆದ ಎರಡು ದಿನಗಳಿಂದ ಈ ಒಂದು ಪ್ರಕರಣ ಹೀಟಪ್ ಆಗ್ತಾ ಇದೆ. ಯಾಕಂದ್ರೆ ಶನಿವಾರದಂದು ಒಂದು ಆಡಿಯೋ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಮಂಗಳೂರಿನ ಸೇಂಟ್ ಜೋರಸಾ ಸ್ಕೂಲಿನ ಒಬ್ಬರು ಟೀಚರ್ ಅಂದರೆ ಸಿಸ್ಟರ್ ಪ್ರಭಾ ಅನ್ನುವರು ಏಳನೇ ಕ್ಲಾಸಿನ ಮಕ್ಕಳಿಗೆ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ, ಹಿಂದೂ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳ್ಕೊಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ. ಅದು ಕೂಡ ವರ್ಕ್ ಆ್ಯಂಡ್ ವರ್ಷಿಪ್ ಅನ್ನೋ ಒಂದು ಪಾಠ ಕಲಿಸುವ ಸಂದರ್ಭದಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ, ಬೇರೆ ಮೋದಿಯವರ ಬಗ್ಗೆ, ರಾಜಕೀಯದ ಬಗ್ಗೆ ಹೇಳ್ಕೊಡ್ತಾ ಇರುವಂಥದ್ದು, ಬೋಧನೆ ಮಾಡ್ತಾ ಇರುವಂಥ ಒಂದು ಆರೋಪ ಕೇಳಿಬಂದಿತ್ತು. ಅದರ ವಿರುದ್ಧ ಈಗ ಹಿಂದೂ ಸಂಘಟನೆಗಳು ಹಾಸನದಲ್ಲಿ ಮುಂದೆ ಬಂದಿದ್ದು, ಹೋರಾಟ ನಡೆಸಿದ್ದು. ಹಾಗೆಯೇ ಶಾಲೆ ಮಕ್ಕಳ ಪೋಷಕರು ಕೂಡ ಶನಿವಾರದಂದು ಶಾಲೆ ಕಡೆ ಬಂದ್ಕೊಂಡು ಟೀಚರನ್ನು ಅಮಾನತು ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡಿದರು. ಎರಡು ಮೂರು ದಿನಗಳ ಒಂದು ಗಡುವು ಕೂಡ ಕಟ್ಟಿದ್ರು. ಆದರೆ ಇವತ್ತು ಮುಂಜಾನೆಯಿಂದನೇ ಈ ಒಂದು ಪ್ರಕರಣ ಒಂದು ಚಟುವಟಿಕೆ ಆರಂಭವಾಯಿತು. ಹಿಂದೂ ಸಂಘಟನೆಗಳು ಜಿಲ್ಲಾ ಪಂಚಾಯತಿಯಲ್ಲಿರುವಂತಹ ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳನ್ನು ಮೀಟ್ ಆಗಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಪೋಷಕರು ಕೂಡ ಅಲ್ಲಿ ಬಂದಿರುವಂಥದ್ದು. ಇವತ್ತಿಗೆ ಸ್ಥಳೀಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಹಾಗೆಯೇ ಭರತ್ ಶೆಟ್ಟಿ ಅವರು ಕೂಡ ಅಲ್ಲಿಗೆ ಬಂದರು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ರಾಜಕೀಯ ಬಣ್ಣ ಪಡ್ಕೊಳ್ತು. ಒಂದು ಈ ಒಂದು ಪ್ರಕರಣದಲ್ಲಿ ಶಾಲಾ ಶಿಕ್ಷಕರು, ಈ ಶಾಲಾ ಆಡಳಿತ ಮಂಡಳಿ ಹಾಗೆಯೇ ಪೋಷಕರು ಕೂತ್ಕೊಂಡು ಇದನ್ನು ಇತ್ಯರ್ಥ ಮಾಡಿಕೊಂಡು ಒಂದು ಅವರನ್ನು ಅಮಾತು ಮಾಡುವ ಒಂದು ನಿರ್ಧಾರ ಕೈಗೊಳ್ಳಬಹುದಾಯಿತು. ಆದರೆ ಒಂದು ಕಡೆಯಿಂದ ಶಾಲೆ ಆಡಳಿತ ಮಂಡಳಿ ಕೂಡ ಒಂದು ಪಟ್ಟಣ ಹಿಡಿದಿತ್ತು. ಹಾಗೆ ಪೋಷಕರು ಕೂಡ ಒಂದು ಕಡೆಯಿಂದ ಪಟ್ಟಣ ಸಡಿಸುವಂಥ ಯಾವುದೇ ಒಂದು ಸಂದರ್ಭ ಬರಲಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರವೇಶ ಆಗಿದೆ. ಶಾಸಕರು ಬಂದ್ಕೊಂಡು ಈ ಯಾರು ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ದಾರೆ, ಹಿಂದೂ ದೇವರ ವಿರುದ್ಧ ಮಾತಾಡಿದರೆ ಸಿಸ್ಟರ್ ಪ್ರಭಾ ಅವರ ವಿರುದ್ಧ ಕ್ರಮ ತಗೊಳ್ಬೇಕು, ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದರ ನಂತರ ಅವರಿಗೆ ಮನವಿ ಸಲ್ಲಿಸಿದ ನಂತರ, ಯಾರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಸೀದಾ ಶಾಸಕರು ಬಂದಿರುವಂಥದ್ದು ಸೇಂಟ್ ಜೆರೋಸಾ ಸ್ಕೂಲಿಗೆ. ಇಲ್ಲಿ ನೋಡ್ಬೋದು ಇನ್ನುವರೆಗೂ ಅದೇ ರೀತಿಯ ಒಂದು ಪರಿಸ್ಥಿತಿ ಇದೆ, ಸಂದರ್ಭ ಇದೆ. ಯಾಕಂದರೆ ಈಗಾಗಲೇ ಆಡಳಿತ ಮಂಡಳಿಯವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಡಾಕ್ಟರ್ ಪ್ರಭಾ ಸಿಸ್ಟರ್ ಪ್ರಭಾ ಅವರನ್ನು ಈಗಾಗಲೇ ಅಮಾನತು ಮಾಡಿದ್ದಾರೆ ಅಂದರೆ. ಆದರೆ ಆ ಒಂದು ಲೆಟರ್ ಬರಬೇಕು, ಲೆಟರ್ ಬರೋ ತನಕನೂ, ಆ ಒಂದು ಲೆಟರ್ ಸಿಗುವ ತನಕನೂ ಪೋಷಕರು ಹೋಗೋದಿಲ್ಲ ಅನ್ನೋ ಒಂದು ಪಟ್ಟಣ ಹಿಡಿದಿದ್ದಾರೆ. ನೋಡ್ಬೋದು ಈಗಾಗಲೇ ಇಲ್ಲಿ ಪೋಷಕರಿದ್ದಾರೆ, ಹಾಗೆಯೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಹಾಗೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಶಾಲೆ ಒಳಗಡೆ ಅಂದರೆ ಗೇಟ್ನ ಒಳಗಡೆ ಇರುವಂಥದ್ದು. ಅಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ, ಹಾಗೆಯೇ ಮುಖ್ಯಸ್ಥರಿದ್ದಾರೆ, ಅವರೊಟ್ಟಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯಲ್ಲಿ
ಸಿಸ್ಟರ್ ಪ್ರಭಾ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಶಾಲೆಯ ಆಡಳಿತ ಮಂಡಳಿಯು ಕೊಟ್ಟಿದ್ದಾರೆ. ಹಾಗೇನೆ ಇವರೊಟ್ಟಿಗೆ ಡಾಕ್ಟರ್ ಪ್ರಭಾ ಅವರೊಟ್ಟಿಗೆ ಇನ್ನೊಬ್ರು ಟೀಚರ್ ಆದಂತ ಮೌಲಿ ಹಾಗೇನೆ ಸ್ಟೀವನ್ ಅವರು ಕೂಡ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಗೆ ಮಾತಾಡಿದನ್ನ ಆರೋಪ ಪೋಷಕರದ್ದಾಗಿದೆ. ಹಿನ್ನೆಲೆ ಅವರನ್ನು ಕೂಡ ಅಮಾನತು ಮಾಡಬೇಕನ್ನುವ ಒಂದು ಮನವಿ ಪೋಷಕರದ್ದು. ಹಿನ್ನೆಲೆಯಲ್ಲಿ ಈಗ ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ. ರಕ್ಷತ್ ಕಿರಣ್, ಈಗ ಅದೊಂದು ಆಡಿಯೋ ನೋಡಿದ್ವಿ ನಾವು, ಮಕ್ಕಳ ಪೋಷಕರು ಯಾರೋ ಒಬ್ಬರು ಮಹಿಳೆ ಮಾತನಾಡಿರುವಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ಲೂ ಕೂಡ ಆಗಿತ್ತದು. ಅದನ್ನು ಬಿಟ್ಟರೆ ಆ ಆಡಿಯೋದ್ದು ಒಂದು ಕಂಟೆಂಟ್ ಆಯಿತು ಅಥವಾ ಒಂದು ಆರೋಪಗಳಾಯಿತು. ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಈ ಶಿಕ್ಷಕರ ಬಗ್ಗೆ, ಇಲ್ಲಿ ಸಿಗ್ತಾ ಇರುವಂಥ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಮತ್ತು ಹಳೆ ವಿದ್ಯಾರ್ಥಿಗಳ ವರ್ಷನ್ ಏನಿದೆ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಈಗಾಗಲೇ ಮಕ್ಕಳು ಮುಂದೆ ಬಂದು ಮಾತಾಡಲಿ, ಯಾಕಂದರೆ 7ನೇ ಕ್ಲಾಸಿನ ಮಕ್ಕಳು ಅವರು ಮುಂದೆ ಬಂದು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಅವರು ಪೋಷಕರಿಗೆ ಹೋಗ್ಕೊಂಡು ಹೇಳಿರುವಂಥದ್ದು ಶಾಲೆಯಲ್ಲಿ ಏನೆಲ್ಲ ಕಲಿಸ್ತಾರೆ ಹಿಂದೂ ಧರ್ಮದ ಬಗ್ಗೆ, ಶ್ರೀರಾಮನ ಬಗ್ಗೆ, ಶ್ರೀರಾಮ ಕಲ್ಲಿನಲ್ಲಿ ಮೂಡಿದಂತಹ ಒಂದು ಮೂರ್ತಿ, ಅದರಲ್ಲಿ ದೇವರಿಲ್ಲ, ಯಾಕೆ ನೀವು ಅಲ್ಲಿ ಮಸೀದಿಯನ್ನು ಒಡೆದು ದೇವಸ್ಥಾನ ಮಾಡಬೇಕಾಗಿತ್ತು, ಮಂದಿರ ಕಟ್ಟಬೇಕಾಗಿತ್ತು, ಮತ್ತು ಒಂದು ಆಡಂಬರದಿಂದ ಎಲ್ಲ ಒಂದು ಡೆಕೋರೇಷನ್ ಮಾಡಿಕೊಂಡು ಮೂರ್ತಿಯನ್ನು ಇಟ್ಟರೆ ಅಲ್ಲಿ ದೇವರು ಬರುವುದಿಲ್ಲ, ಈ ರೀತಿಯ ಒಂದು ಬೋಧನೆಯನ್ನು ಮಾಡುವುದು. ಹಾಗೇ ಅದು ಮಾತ್ರ ಅಲ್ಲ, ಮೋದಿಯ ಬಗ್ಗೆ, ಗೋದ್ರ ಹತ್ಯಾಕಾಂಡದ ಬಗ್ಗೆ ಇದೆಲ್ಲ ಈ 7ನೇ ಕ್ಲಾಸಿನ ಮಕ್ಕಳಿಗೆ 8ನೇ ಕ್ಲಾಸಿನ ಮಕ್ಕಳಿಗೆ ಹೇಳ್ಕೊಡೋದು, ಅದು ಕೂಡ ವರ್ಕ್ ಆ್ಯಂಡ್ ವರ್ಷಿಪ್ ಅನ್ನೋ ಒಂದು ಪಾಠ ಮಾಡುವಾಗ ಇದೆಲ್ಲ ಬೇಕಾ ಅನ್ನೋ ಒಂದು ಪ್ರಶ್ನೆ ಈ ಮಕ್ಕಳು ಬಂದ್ಕೊಂಡು ಶಾಲೆಯಿಂದ ಬಂದ್ಕೊಂಡು ಮಕ್ಕಳು ಪೋಷಕರ ಹತ್ರ ಹೇಳಿದ್ದಾರೆ. ಹಾಗೇ ಕೆಲವು ಪಾಸ್ಔಟ್ ಆದಂತಹ ಹಿರಿಯ ಮಕ್ಕಳು ಕೂಡ ಬಂದು ಇವತ್ತು ಹೇಳಿಕೆಗಳು ಕೊಟ್ಟಿದ್ದರು. ಇದು ಇವತ್ತು ನಿನ್ನೆದಲ್ಲ, ಕಳೆದ 5-6 ವರ್ಷಗಳಿಂದ ಇದೇ ರೀತಿ ಆ ಟೀಚರ್ ಮಾಡ್ಕೊಂಡು ಬರ್ತಾ ಸಿಸ್ಟರ್ ಪ್ರಭಾ ಇದೇ ರೀತಿಯ ಒಂದು ಬೋಧನೆ ಮಾಡ್ತಾ ಇರುವಂಥದ್ದು. ಆದರೆ ಈ ಶಾಲೆಯಲ್ಲಿ ಹಿಂದೂ ಮಕ್ಕಳಿಗೆ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆಂದ ಆರೋಪ ಕೂಡ ಮಾಡ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.